ದುನಿಯಾ ವಿಶೇಷ ಶಾಪಗ್ರಸ್ತ ಜಿಲ್ಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಚಾಮರಾಜನಗರ ಜಿಲ್ಲೆಯ ಬಗ್ಗೆ ಮಾತಾಡ್ತಾ ಇದ್ವಿ, ಅಲ್ಲಿಗೆ ಭೇಟಿ ಕೊಡದಂಥ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಚಾಮರಾಜನಗರ ಜಿಲ್ಲೆ ಅನ್ನೋದು ಶಾಪಗ್ರಸ್ತ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ. ಆದರೆ ಚಾಮರಾಜನಗರದಲ್ಲಿ ಸಾಕಷ್ಟು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿವೆ, ಪ್ರಕೃತಿಯ ಸುಂದರ ತಾಣಗಳಿವೆ, ಮಲೆ ಮಹದೇಶ್ವರ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಈ ರೀತಿ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಚಾಮರಾಜನಗರ ಯಾಕೆ ಈ ರೀತಿ ಶಾಪಗ್ರಸ್ತವಾಗಿಬಿಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಪಂಡಿತರಿದ್ದಾರೆ, ನಾವು ಮಾತನ್ನ ಮುಂದುವರೆಸ್ತೀವಿ. ಪಂಡಿತರೆ, ಈಗ ನೀವು ಹೇಳೋದು ಹಾಗೆ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ದೈವಿ ಶಾಪ ಇದ್ರೂ ಕೂಡ ಪರಿಹಾರ ಇದೆ ಅಂತ ಹೇಳಿದ್ರಿ. ಕಳೆದ ವರ್ಷ ಕೂಡ ಕೇರಳದಿಂದ ತಂತ್ರಿಯರ ತಂಡ ಕರೆಸಿ ಯಾಕೆ ಈ ರೀತಿ ಶಾಪಗ್ರಸ್ತವಾಗಿದೆ ಅನ್ನೋದ್ರ ಬಗ್ಗೆ, ಅಷ್ಟಮಂಗಲ ಪರಿಹಾರ ನಡೆಸಿದ್ದಾರೆ, 3 ದಿನಗಳ ಕಾಲ ಹೋಮ ಹವನ ನಡೆಸಿದ್ದಾರೆ, ಸೊ ಇಲ್ಲಿಗೆ ಪರಿಹಾರ ಸಿಕ್ಕಂತಾಗುತ್ತಾ ಹೇಗೆ ಅಂತ? ಅಲ್ಲಿ ಇಲ್ಲ, ಆಗೋದಿಲ್ಲ. ಯಾಕಂತಂದ್ರೆ ಹಿಂದೆ ರಾಜರು ಆಳದವರು, ಈಗ ಅಲ್ಲಿ ಯಾರು ಆಳ್ತಾ ಇದ್ದಾರೆ, ಪ್ರಸ್ತುತ ಅದನ್ನು ಯಾರು ಮಾಡಿದ್ದಾರೆ, ಈಗ ಇಂದಿನ ಪರಿಸ್ಥಿತಿಯಲ್ಲಿ ಆ ದೇಶವನ್ನು ಆ ರಾಜ್ಯವನ್ನು ಯಾರು ಆಳ್ತಾರೆ, ರಾಜ್ಯ ರಾಷ್ಟ್ರ ಎಲ್ಲೇ ಆದರೂ ಸಹ ಆ ದೋಷ ಆಗೋದು ಅವರು ಮಾಡಿದಂಥ ಪಾಪದಿಂದ. ಅಲ್ಲಿ ಆಳ್ವಿಕೆಯಾದ ಮಾಡುವಂಥ ಅವರೇ ಕೂತ್ಕೊಂಡು ಅದನ್ನು ಮಾಡಬೇಕು. ಈಗ ಹಿಂದಿನವರು ಕಳೆದೋಗಿದ್ದಾರೆ, ಅವರು ವಂಶಜರು ಮಾಡಿದ್ದಾರೋ, ಅವ್ರ ಮಕ್ಕಳು ಮನೆ ಮಕ್ಕಳು ಮಾಡಿದ್ದಾರೋ, ಅದನ್ನು ಯಾರು ಮಾಡ್ತಾರೆ ಅನ್ನೋದು ಮುಖ್ಯ. ಇವತ್ತು ಒಂದು ಗ್ರಾಮದಲ್ಲಿ ಇಂಥ ದೋಷಗಳು ಬಂದಾಗ ದೇವಸ್ಥಾನದ ಅಧಿಕಾರಿಗಳು ದೇವಸ್ಥಾನದ ದೃಷ್ಟಿಯಲ್ಲಿ ಮಾಡಿರ್ಬೋದು, ಆದರೆ ಮಾಡಿದವರು ಯಾರೋ ಅವ್ರು ಬೇಕು, ಕರ್ತೃಗಳು ಅಥವಾ ಆ ಕರ್ತೃಗಳ ವಂಶಜರು ಬೇಕು. ಇವತ್ತು ನಾವು ಯಾವುದೋ ಒಂದು ಪಿತೃ ಕಾರ್ಯಗಳನ್ನು ಮಾಡುವಾಗ ಅಕ್ಕ ಹಾಕ್ತೇವೆ, ಅವರ ದಾಯವಾದರು ಅವರ ವಂಶಜರು ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಮಾಡ್ತೇವೆ, ವಿನಃ ಯಾರೋ ಮೂರನೇವ್ರ ಹತ್ರ ಮಾಡೋದಿಲ್ಲ. ಹಾಗೆ ಈ ದೋಷಗಳಾಗುವಾಗ ಮೂಲಭೂತವಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನೋಡುವಾಗ ಯಾರಿಂದ ಆದದ್ದು ನೋಡ್ತೇವೆ, ಅವರ ವಂಶದಿಂದ ನಿರ್ಮೂಲನೆ ಮಾಡಬೇಕಾಗುತ್ತೆ. ಅವರು ಮಾಡದಿದ್ದರೆ ಅದಾಗತ್ತೆ, ಆದರೆ ಆದರೂ ಸಹ ಅದು ನಿವಾರಣೆ ಆಗತ್ತೆ ಅಂತ ನಾವು ಒಂದೇ ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿದೆ ಅಂದರೆ ಸಾಮಾನ್ಯವಾಗಿ ಒಂದಲ್ಲ ಎರಡಲ್ಲ 3 ಬಾರಿ ಮಾಡಬೇಕಾಗತ್ತೆ. ದೇವಾಲಯಗಳೆಲ್ಲ ಆದಾಗ ಅಲ್ಲಿ ಎಲ್ಲ ರೀತಿಯಲ್ಲೂ ಆಗಿರುತ್ತೆ, ಕೇವಲ ರಾಜರಿಂದ ಮಾತ್ರ ಆಗಿದೆ ಅಂತಲ್ಲ, ದೇವಸ್ಥಾನದ ಆಡಳಿತದವರು ಎಷ್ಟೋ ತೊಂದರೆ ಮಾಡ್ತಾರೆ. ಇವತ್ತು ದೇವಸ್ಥಾನಗಳು ಅಂತಂದರೆ ಎಲ್ಲ ಕಡೆಗೂ ಕಮರ್ಷಿಯಲ್ ವ್ಯಾಪಾರಕ್ಕಾಗಿ ದೇವಸ್ಥಾನ ಮಾಡಿ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತು ಪೂಜೆ ಪುನಸ್ಕಾರಗಳಲ್ಲಿ ಮತ್ತು ಪ್ರತಿಯೊಂದರಲ್ಲೂ ಸಾಕಷ್ಟು ವೈಫಲ್ಯತೆ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಆಡಳಿತದಲ್ಲಿಯೂ ಸಹ ದೇವಸ್ಥಾನದಲ್ಲಿ ಪರಿಶುದ್ಧತೆ ಪಾವಿತ್ರ್ಯತೆಗಳು, ಈಗ ಒಂದ್ಸಲ ಅಷ್ಟಮಂಗಲ ಪ್ರಶ್ನೆ ಮಾಡಿ ಪರಿಹಾರ ಆಯಿತು ಅಂತ ಮತ್ತೆ ಪುನಃ ಮರುದಿವಸ ಆ ಪಾವಿತ್ರ್ಯತೆಯನ್ನು ಕಳ್ಕೊಂಡ್ರೆ ಪುನಃ ದೋಷ ಬರ್ತದೆ. ಹಾಗಾಗಿ ನಾವು ಸ್ನಾನ ಮಾಡಿ ಒಂದು ಸಲ ಇವತ್ತು ಮಾಡಿದ್ದೇವೆ ಅಂತಂದ್ರೆ ಅದು ಇವತ್ತಿಗೆ ಮಾತ್ರ ಬಿಟ್ಟರೆ ಮತ್ತೆ ಪುನಃ ನಾಳೆ ಮಾಡಲೇಬೇಕು. ಆದರೆ ನೀವು ಹೇಳಿದಾಗ ನಿಜಕ್ಕೂ ಇಲ್ಲಿ ಶಾಪಗ್ರಸ್ತನೂ ನಿಜವೇ ಆದರೂ ಕೂಡ ಇದು ಬರೀ ಮುಖ್ಯಮಂತ್ರಿಗಳಿಗೆ ಅಥವಾ ರಾಜಕಾರಣಿಗಳಿಗೆ ತಟ್ಟುತ್ತಾ ಅಂತ ಆ ಗ್ರಾಮಕ್ಕೆ ಇವರಿಗೆ ತಡ್ತದೆ. ಮತ್ತು ಎರಡನೇದಾಗಿ ಅದು ರಾಜರಿಂದ ರಾಜ್ಯ ಸ್ಥಾಪನೆ ಮಾಡ್ಕೊಂಬಂದ್ರಿಂದ ಹಿಂದೆ ಅಲ್ಲಿ ಯಾರು ಆಳಿದ್ದಾರೋ ಅವರು, ಹೀಗೆ ಇವತ್ತು ನಮ್ಮ ಆ ಭಾಗವನ್ನು ಯಾರು ಆಳ್ತಾರೋ ಅವರಿಗೆ ಗ್ರಾಮದವರಿಗೆ ಮುಖ್ಯವಾದ ತೊಂದರೆ. ಅಲ್ಲ, ಇಲ್ಲಿ ನಿಜಕ್ಕೂ ನಾವು ಕೇಳೋ ಪ್ರಶ್ನೆ ಏನಂದ್ರೆ, ಒಂದು ವೇಳೆ ಆ ದೇವಸ್ಥಾನದಿಂದ ಶಾಪಗ್ರಸ್ತನ ಹಣೆಪಟ್ಟಿ ಸಿಕ್ಕರು ಕೂಡ ಅಲ್ಲಿನ ಜನ ಏನು ಪಾಪ ಮಾಡಿದ್ದಾರೆ ಅಂತ, ಜನಪ್ರತಿನಿಧಿಗಳು ಅದನ್ನೇ ನಂಬಿಕೊಂಡು ಹೆದರಿ ಅಲ್ಲಿ ಹೋಗೋದಿಲ್ಲ ಅಂದರೆ ಅಭಿವೃದ್ಧಿ ಹೇಗಾಗಬೇಕು, ಅಲ್ಲಿನ ಜನರಿಗೆ ಹೇಗೆ ಗೊತ್ತಾಗಬೇಕು? ಅಲ್ಲ, ಅದಕ್ಕೆ ದೇವಾಲಯಗಳಿರುವುದು ಯಾವಾಗಲೂ ಆ ಗ್ರಾಮದ ಅಭಿವೃದ್ಧಿಯ ದೇವಸ್ಥಾನದಲ್ಲಿ ಗ್ರಾಮ ಮಧ್ಯೆ ವಿನಾಲಿಂಗಂ ಸ್ಮಶಾನ ದರ್ಶನ, ಯಾವ ಗ್ರಾಮದಲ್ಲಿ ದೇವಸ್ಥಾನಗಳಿರುವುದಿಲ್ವೋ ಅದು ಸ್ಮಶಾನ ಅಂತ ಕರೆದಿದ್ದಾರೆ. ಹಾಗಾಗಿ ಗ್ರಾಮದ ಅಭಿವೃದ್ಧಿಗಾಗಿ ದೇವಸ್ಥಾನ ಬೇಕು. ದೇವಸ್ಥಾನಗಳನ್ನೆಲ್ಲ ಹಿಂದಿನ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಆ ಗ್ರಾಮ ತುಂಬ ಅಭಿವೃದ್ಧಿ ಹೊಂದಿತ್ತು. ದೇವಸ್ಥಾನವನ್ನು ಸ್ಥಾಪನೆ ಮೇಲೆ ಸ್ಥಾಪನೆ ಮಾಡಿದಾಗ ಎಲ್ಲ ಗ್ರಾಮ ಅಭಿವೃದ್ಧಿ ಆಗ್ತದೆ. ಇವತ್ತು ಎಲ್ಲೆಲ್ಲಿ ದೇವಸ್ಥಾನಗಳು ಹಾಳು ಬಿದ್ದಿರುತ್ತೋ ಪೂಜೆ ಪುನಸ್ಕಾರಗಳು ಅಲ್ಲಿ ನಡೆಯುವುದಿಲ್ವೋ, ನಿತ್ಯ ನೈಮಿತ್ತಿಕಗಳು ಇಲ್ಲಿ ನಡೆಯುವುದಿಲ್ವೋ, ಗ್ರಾಮದಲ್ಲಿ ದುರ್ಭಿಕ್ಷಗಳು ಹಾಗೆ ಆಗುತ್ತೆ ಗ್ರಾಮದಲ್ಲಿ. ಹಾಗಾಗಿ ಈಗೇನಾಗಿದೆ, ಹಿಂದಿನ ಕಾಲದಲ್ಲಿ ಯಾವ ರೀತಿಯಾದ ಆಳ್ವಿಕೆ ಅಥವಾ ಪೂಜೆ ಪುನಸ್ಕಾರ ನಿತ್ಯೋತ್ಸವ ನೈಮಿತ್ತಿಕೋತ್ಸವ ನಡೀತಿತ್ತು ಅವೆಲ್ಲವೂ ಸಹ ಇವತ್ತು ಅದು ಆಗದೇ ಇರ್ಬೋದು. ಆ ಗ್ರಾಮದಲ್ಲಿ ಸರಿಯಾಗಿ ಹಿಂದಿನವರ ಮಾರ್ಗದರ್ಶನ ಇಲ್ಲದೇ ಇದ್ದು ಇವತ್ತಿನ ಕಾಲದಲ್ಲಿ ಅದು ಬೇರೆ ಬೇರೆ ಪರಿವರ್ತನೆ ಆಗಿರ್ಬೋದು. ಅದರಿಂದ ಏನಾಗ್ತಂದರೆ ಪೂಜಾ ಲೋಪಗಳಾಗುವಂಥದ್ದು, ಅರ್ಚನೆ ಲೋಪ, ವಾರ್ಷಿಕವಾದ ಉತ್ಸವ ಲೋಪಗಳು, ನಿತ್ಯ ಕರ್ಮಗಳಲ್ಲಿ ದೋಷಗಳು, ಹೀಗುಂಟಾದಾಗ ಪುನಃ ಮತ್ತೆ ಆ ಶಾಪಗ್ರಸ್ತ ಇದು ಊರಿನಲ್ಲಿ ಊರನಿಗೂ ತೊಂದರೆ ಆಗುತ್ತೆ, ಅಲ್ಲಿ ಹೋಗೋರಿಗೂ ಸಹ ಖಂಡಿತವಾಗಿಯೂ ಆ ಭಯ ಕಾಡ್ತದೆ. ಓಕೆ, ಈಗ ಈ ಬಗ್ಗೆ ಮಾತಾಡೋದಕ್ಕೆ ಚಾಮರಾಜನಗರದವರೇ ಆದ ನಂಜಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂಜಪ್ಪ ಅವರೇ, ನಿಜಕ್ಕೂ ಏನ್ ಹೇಳ್ತೀರಿ? ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಹೇಳ್ತೀರಿ ನೀವು ಇದ್ರ ಬಗ್ಗೆ, ರೀತಿ ರಾಜಕಾರಣಿಗಳ ಹೆದರೋದು ಯಾಕೆ ಬರಲ್ಲ ಅಂತಲ್ಲಿ? ಇದು ಹಿಂದೆ ಯಾರೋ ಮೂಢನಂಬಿಕೆಯಿಂದ ಮಾಡ್ಕಂತ ಇದು ವಿಚಾರ ಇದು, ಆದ್ರೆ ಇದು ಸತ್ಯಕ್ಕೆ ಇದು ದೂರವಾದದ್ದು. ಆದ್ರೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇದ್ರು ಕೂಡ ನಮ್ ಚಾಮರಾಜನಗರ ಮಾತ್ರ ಮುಖ್ಯಮಂತ್ರಿ ಇಲ್ಲ ಅನ್ಸುತ್ತೆ ನಮ್ಗ, ನಮ್ ಚಾಮರಾಜನಗರ ಜಿಲ್ಲೆಗೆ ಮಾತ್ರ ಇದು. ಯಾಕಂದ್ರೆ ಯಾವುದೇ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕತರ ಅನ್ನೋ ವಿಚಾರ ಇದೆ ಹೊರತು ಬಂದು ಅದನ್ನ ಅಭಿವೃದ್ಧಿ ಮಾಡ್ತೀವಿ ಇದ್ರ ಬಗ್ಗೆ ನಾವು ಇದ ಶಾಪಗ್ರಸ್ತ ಜಿಲ್ಲೆ ಅಲ್ಲ ಅದೊಂದು ತೋರಿಸ್ಕೊಡ್ತೀವಿ ಅನ್ನೋದೊಂದು ವಿಚಾರನ ಇವರು ಹೋಗಲು ಅಸಲು ಮಾತ್ರ ಇದು ನಮ್ಮ ಶಾಪಗ್ರಸ್ತ ಜಿಲ್ಲೆ ಹೋಗಲಾಡ್ತಾ ಇದು. ಯಾವುದೋ ಒಂದು ಯಾವುದೇ ಮಂತ್ರಿಗಳಾಗ್ಲಿ ಇದೊಂದು ಹೆಸರು ಹೇಳಿ ಹೇಳಿ ಶಾಪಗ್ರಸ್ತ ಜಿಲ್ಲೆ ಅಂತ ಇದೊಂದು ಮೂಢನಂಬಿಕೆಯಿಂದ ಅವರಿಂದಾಗಿ ಅವರು ಮಾಡ್ಕೊಂಡಿದ್ರೆ ಹೊರತು ಇದು ನಿಜಕ್ಕೂ ಇದು ಶಾಪಗ್ರಸ್ತ ಜಿಲ್ಲೆ ಅಲ್ಲ. ನಮ್ಮ ಜಿಲ್ಲೆಯಾದಂತ
ನೀವು ಈಗ ತಾನೇ ನಾವು ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ನಮ್ಮ ಪ್ರವಾಸೋದ್ಯಮ ಸುಮಾರು ಬೆಳಗಿರಂಗನ ಬೆಟ್ಟ ಇರ್ಬೋದು, ನಮ್ಮ ಹಿಂಗ ಇತ್ತೀಚೆಗೆ ಬಂದಂತ ಮಲೆ ಮಹದೇಶ್ವರ ಬೆಟ್ಟ ಇರ್ಬೋದು, ಅಲ್ಲಿಗೆ ಬಂದು ಎಲ್ಲ ಹೋಗ್ತಾರೆ. ಆದ್ರೆ ನಮ್ ಚಾಮರಾಜನಗರ ಜಿಲ್ಲೆ ಬರದೇ ಇರೋದು ಮಾತ್ರ ನಮ್ ಜಿಲ್ಲೆಗ ತುಂಬಾ ಅನ್ಯಾಯ ಆಗ್ತದೆ. ಈಗ ಬಂದಂತ ಮೊನ್ನೆ ಮುಖ್ಯಮಂತ್ರಿಗಳವರು ಬಂದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಮೇಡಮ್. ನಂಜಪ್ಪ ಅವರಿಗೆ ನಿಜಕ್ಕೂ ಅಲ್ಲಿಗೆ ಬಂದ್ರೆ ಅಧಿಕಾರ ಹೋಗುತ್ತೆ ಅನ್ನೋಂತ ಮೂಢನಂಬಿಕೆ, ಆದ್ರೆ ಅಲ್ಲಿಗೆ ಬರದೇ ಇದ್ರೆ ಇವ್ರಿಗೆ ಎಲ್ರಿಗೂ ಏನ್ ಅಧಿಕಾರ ಏನ್ ಶಾಶ್ವತವಾಗಿ ಉಳ್ಕೊಂಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳುತ್ತೆ. ಹೌದು, ಈಗ ಹಿಂದೆ ಯಡಿಯೂರಪ್ಪ ಯಡಿಯೂರಪ್ಪನವರು ನಾನು ಮೊದಲು ಸಿಎಂ ಆಗಿ ಅಧಿಕಾರ ವಹಿಸಿದ್ರೆ ಮೊದಲು ಭೇಟಿ ಕೊಡೋದೇ ಚಾಮರಾಜನಗರಕ್ಕೆ ಅಂತ ಹೇಳಿದ್ರು. ಹೌದು, ಏನ್ ಹೇಳ್ತೀರಿ ನೀವು? ಈಗ ಹಿಂದೆ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಚಾಮರಾಜನಗರ ಎಳಬಲ ಆಗಿರ್ಬೋದು, ಕೊಳ್ಳೇಗಾಲ ಆಗಿರ್ಬೋದು, ಗುಂಡ್ಲುಪೇಟೆ ಆಗಿರ್ಬೋದು, ಮಲೆ ಮಹದೇಶ್ವರ ಬೆಟ್ಟಕ್ಕಾಗಿರ್ಬೋದು ಬಂದಿದ್ದು ಹೋದ್ರು. ಈಗ ಅವರು ಚಾಮರಾಜನಗರ ಕೇಂದ್ರ ಸ್ಥಾನಕ್ಕೆ ಬರದೇ ಇರಲಿಲ್ಲ, ಬಂದಿರಲಿಲ್ಲ, ಹಾಗೂ ಅವರು ಅಧಿಕಾರ ಕಳ್ಕೊಂಡ್ರು. ಅದು ಅವ್ರ ಮೂಢನಂಬಿಕೆ, ಅದು ಬಂದಿದ್ರ ಉಳ್ಕತ್ತೆ ಏನು ಅಂತ ನಮ್ಮ ಚಾಮರಾಜನಗರ ಜಿಲ್ಲೆ ಅವರು ತುಂಬಾ ಎಡಬಲ ಜನ ಸ್ಥಳೀಯರು ಅದನ್ನ ಅವರು ಅನಿಸ್ತಾರೆ. ಆದ್ರೆ ಇವರು ತುಂಬಾ ಇವ್ರು ಬಂದ್ರೆ ಇದನ್ನ ಹೋಗಲಾಡ್ಸಿ ಇವರು ಅದೇ ತರ ಮಾಡಿದ್ರೆ ನಮ್ಗೆ ತುಂಬಾ ಅನ್ಯಾಯ ಆಗುತ್ತ ಅಂತ ನಮ್ಗೆ ಅನಿಸುತ್ತ ಮೇಡಮ್. ಈಗ ನಂಜಪ್ಪ ಅವರೇ, ಪ್ರಸ್ತುತ ಅಲ್ಲಿನ ಸ್ಥಿತಿಗತಿಗಳು ಹೇಗಿದೆ? ಬರಗಾಲ ಅನ್ನೋದು ಎಷ್ಟು ಸಮಸ್ಯೆ ಕಾಡ್ತಾ ಇದೆ ಅಲ್ಲಿ? ಹೌದು, ನಮ್ಮ ಜಿಲ್ಲೆಯಲ್ಲಿ ಅಂತಂದ್ರೆ ತುಂಬಾ ಬರಗಾಲ ಇದೆ ಮೇಡಮ್. ಬರಗಾಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ 30 ಜಿಲ್ಲೆ ಪೈಕಿ ಇದು ಮೊದಲನೇ ಒಂದು ಬರಗಾಲ ಜಿಲ್ಲೆ ಆಗಿದೆ ಮೇಡಮ್. ಇದು ಯಾರೋ ಬರ್ತಾರ, ಜಿಲ್ಲಾ ಮಂತ್ರಿಗಳು 6 ತಿಂಗಳಿಗೆ ಬರ್ತಾರೋ 3 ತಿಂಗಳಿಗೆ ಬರ್ತಾರೋ ಬರೋದೋ ಗೊತ್ತಾಗದೇ ಇಲ್ಲ ಅವರು. ಆದ್ರೆ ಯಾವ ಅಧಿಕಾರಿಗಳು ಏನ್ ಮಾಡ್ತಾರೋ ಏನ್ ಮಾಡ್ತಾರೋ ಏನು ಒಂದು ಗೊತ್ತಾಗದೇ ಇಲ್ಲ ಮೇಡಮ್. ಸದ್ಯಕ್ಕೆ ಬಂದಂತ ಮುಖ್ಯಮಂತ್ರಿಗಳು ಜಿಲ್ಲಾ ಕೇಂದ್ರಕ್ಕೆ ಬಂದು ಇದನ್ನ ಪರಿಶೀಲಿಸಿ ಜಿಲ್ಲಾಡಳಿತ ಭವನದಲ್ಲಿ ಕೂತು ಡಿ ಸಿ ಅವ್ರ ಜೊತೆ ಮಾತುಕತೆ ಆಡಿ ಇದನ್ನ ಸೂಕ್ತ ಕ್ರಮ ಕೈಗೊಳ್ತಾರ ಅಂತ ನಂಬಿಕೆ ಇತ್ತು. ಆದ್ರೆ ಇವರು ಇಂದ ಮಾಡ್ತಕ್ಕಂತ ಸಿಎಂಗಳು ಇದೇ ಮಾಡ್ತಾರ ಆದಿನಲ್ಲೇ ಹಿಡಿದಾರ ಅಂತಂದ್ರೆ ಇದು ತುಂಬಾ ಅನ್ಯಾಯ ಆಗುತ್ತೆ ಮೇಡಮ್. ಇದು ನಮ್ ಭಾಗಕ್ಕೆ ಮಾತ್ರ, ಚಾಮರಾಜನಗರ ಜಿಲ್ಲೆಗೆ ಮಾತ್ರ, ಮುಖ್ಯಮಂತ್ರಿಗಳು ಇದ್ದು ಕೂಡ ರಾಜ್ಯದಲ್ಲಿ ನಮ್ ಚಾಮರಾಜನಗರ ಜಿಲ್ಲೆ ಎಂಟೈರ್ ಡಿಸ್ಟಿಕ್ ಮಾತ್ರ ಇಲ್ಲ ಅಂತ ನಮ್ ಸಿಎಂ ಇಲ್ಲ ಅಂತ ಅನಿಸ್ತಿದೆ ಮೇಡಮ್. ಈಗ ನಂಜಪ್ಪ ಅವರೇ, ಕೊನೆದಾಗಿ ಈಗ ಮೊದ್ಲೆಲ್ಲ ಬರೀ ಮುಖ್ಯಮಂತ್ರಿಗಳು ಮಾತ್ರ ಈ ಕಡೆ ಬರೋದಕ್ಕೆ ಹೆದರ್ತಾ ಇದ್ರು, ಆದ್ರೆ ಈಗೀಗ ಏನಾಗಿದೆ ಅಂದ್ರೆ ಸಚಿವರು ಕೂಡ ಇತ್ತ ತಲೆ ಹಾಕೋದಕ್ಕೆ ಹಿಂದೆ ಹಾಕ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಒಂದ್ ರೀತಿಯಾದ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೊಟ್ಟರು ಕೂಡ ಅದನ್ನ ಬಹಳಷ್ಟು ಜನ ಸ್ವೀಕರಿಸೋದಕ್ಕೂ ಕೂಡ ಹೆದರ್ತಾರೆ ಅಂತ ಒಂದು ಪರಿಸ್ಥಿತಿ ಈಗ. ಈ ಮೂಲಕ ನೀವ್ ಏನ್ ಕೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೋಬೇಕು ಅಂತಂದ್ರೆ ನಮ್ದು ಯಾವುದೇ ತರದ ಮೂಢನಂಬಿಕೆ ಜಿಲ್ಲೆಯಲ್ಲ ಮೇಡಮ್. ಇದು ನಮ್ದು ತುಂಬಾ ಎಲ್ಲಾ ಪ್ರವಾಸಿ ತಾಣ ಮಲೆ ಮಹದೇಶ್ವರ ಬೆಟ್ಟ ಇರೋದ್ರಿಂದ ತುಂಬಾ ನಮ್ದು ಪ್ರಸಿದ್ಧವಾದ ಯಾತ್ರಿ ಸ್ಥಳ. ಆದ್ರಿಂದ ಯಾವುದೇ ಮಂತ್ರಿಗಳು ಬಂದ್ರು ಇದನ್ನ ಈಗ 4 ವರ್ಷ ಆದ್ಮೇಲೆ ಅಧಿಕಾರ ಹೋಗೋದಂತೂ ಖಚಿತ. ಯಾವುದೇ ಸರ್ಕಾರನು 4 ವರ್ಷ ಆದ್ಮೇಲೆ ಹೋಗೆ ಹೋಗುತ್ತೆ. 4 ವರ್ಷ ಆದ್ಮೇಲೆ ಬಂದ್ಮೇಲೆ ನಾನು ಅಧಿಕಾರ ಕಳ್ಕತ್ತೀನಿ ಅಂತಂದ್ರೆ ಅದು ಅವ್ರಿಗ ಅದು ತುಂಬಾ ಅದು ನಮ್ಗೆಲ್ಲ ನೋವಾಗುತ್ತ. ಮುಖ್ಯಮಂತ್ರಿ ಆದೊಂದ್ ತಿಂಗಳಿಗೆ 15 ದಿವಸದೊಳಗೆ 2 ತಿಂಗಳಿಗೆ ಬಂದು ಕಳ್ಕಂಡ್ರ ಅದು ಶಾಪಗಸ್ತ್ರ ಜಿಲ್ಲೆ ಆಗ್ಬೋದು. ಇವರು ಮುಖ್ಯಮಂತ್ರಿ ಸ್ಥಾನದಿಂದ 3 ವರ್ಷ ಕಳೆದು 4 ವರ್ಷ ಕಳೆದು ಬಂದು ನಾವು ಕಳ್ಕೊಂಡು ಅಧಿಕಾರ ಕಳ್ಕೊಂಡು ಅಧಿಕಾರನ ಕಳ್ಕೊಂಡು ಅಂತಂದ್ರೆ ಇವರು ಮೂಢನಂಬಿಕೆಯಿಂದ ನಮ್ಮ ಜಿಲ್ಲೆನ ಇವರೇ ರಾಜಕಾರಣಿಗಳೇ ಮಾಡಿರೋದು ಹೊರತು ಯಾರು ಮಾಡಿಲ್ಲ ಮೇಡಮ್ ಇದನ್ನ. ಇದು ನಿಜಕ್ಕೂ ನೀವ್ ಹೇಳೋದು ಏನಂದ್ರೆ ಅವರು ಆ ಒಂದು ಶಾಪಗ್ರಸ್ತ ಹಣೆ ಪಟ್ಟಿಯಿಂದಲ್ಲ ತಾವು ಮಾಡಿರೋ ಪಾಪಗಳಿಂದ ರೀತಿ ಅಧಿಕಾರ ಕಳೆದುಕೊಳ್ತಾರೆ ಅಂತ ಹೇಳ್ತೀರಿ? ಹೌದು ಹೌದು ಮೇಡಮ್. ಇವರು ಆಕ್ಚುಲಿ ಇವರು ಪ್ರಮಾಣ ವಚನ ಸ್ವೀಕರಿಸಿದ ಇನ್ ಒಂದು 6 ತಿಂಗಳೋ 3 ತಿಂಗಳೋ ಬಂದು ಇದನ್ನ ನಾವು ಚಾಮರಾಜನಗರ ಜಿಲ್ಲೆಗೆ ಹೋಗ್ತೀವಿ ಅಂತ ಹೋದ್ರೆ ಇದು ಖಂಡಿತ ಇದು ಅವರು 5 ವರ್ಷ ಒಬ್ರೇ ಆಡಳಿತ ಮಾಡ್ಕೊಂಡು ಹೋಗ್ತಾರ ಅಂತ ನಮ್ ಚಾಮರಾಜನಗರ ಜಿಲ್ಲೆ ಪರವಾಗಿ ನಾನು ಕೇಳ್ಕತ್ತೀನಿ ಮೇಡಮ್. ಇವರು 3 ವರ್ಷ ಆದ್ಮೇಲೆ 4 ವರ್ಷ ಆದ್ಮೇಲೆ ಬಂದು ಹೋಗೋದು ನನ್ನ ಅಧಿಕಾರ ಕಳ್ಕೊಂಡು ಇವ್ರು ಪಕ್ಷದಲ್ಲೇ ಒಂದ್ ಯಾವುದೇ ಪಕ್ಷ ಅಲ್ಲಿ ಪಕ್ಷದಲ್ಲೇ 108 ವಿಭಿನ್ನ ಎಲ್ಲ ಒಂದ್ ಮನೆ ಆದ್ರೆ ಇದ್ದೇ ಇರುತ್ತೆ ಸಮಸ್ಯೆಗಳು. ಪಕ್ಷದಲ್ಲ ಗೊಂದಲ ಇದ್ಕೊಂಡು ಇವರು ನಾನ್ ಸಿಎಂ ಆಗ್ಬೇಕು ತಾನ್ ಸಿಎಂ ಆಗ್ಬೇಕು ಇನ್ನೊಬ್ರು ಮಂತ್ರಿ ಆಗ್ಬೇಕು ಅಂತ ಇವ್ರು ಗೊಂದಲದಲ್ಲೇ ಇವರು 6 ಜನ ಶಾಸಕರು ಒಂದ್ ಕಡೆ 3 ಜನ ಶಾಸಕರು ಒಂದ್ ಕಡೆ 16 ಜನ ಶಾಸಕರು ಒಂದ್ ಕಡೆ ಇವರೇ ವಿಭಿನ್ನ ರೀತಿಯಲ್ಲಿ ಆಡ್ಕೊಂಡು ಇವರು ಅಧಿಕಾರ ಕಳ್ಕೊಂಡು ಅಧಿಕಾರ ನಾವು ರಾಜ್ಯಪಾಲರಿಗ ಮನವಿ ಸಲ್ಲಿಸ್ತೀವಿ ಅಂತಕಡೆ ಇವರೆಲ್ಲ ಮಾಡ್ತಾ ಮಾಡ್ತಾ ಇವರು ನಮ್ ಇವರ ಕುರ್ಚಿಗೋಸ್ಕರ ಇವರು ತಮ್ಮ
ಇದು ಎಲ್ಲ ಬೇಳೆ ಕಾಳು ಬೇಯಿಸ್ಕೊಳ್ಳೋಕೋಸ್ಕರ ಇವರು ತಮ್ಮ ಇದನ್ನ ನಮ್ ಚಾಮರಾಜನಗರ ಜಿಲ್ಲೆಗೆ ಹಣ ಪಟ್ಟಿ ಕಟ್ಟಿದಾರ ಹೊರತು ಬೇರೆ ವಿಚಾರ ಒಂದು ಇಲ್ಲ ಮೇಡಮ್. ಇದು ಓಕೆ ನಂಜಪ್ಪ ಅವರೇ, ಇಷ್ಟೊತ್ತು ಮಾತಾಡಿದಕ್ಕಾಗಿ ಧನ್ಯವಾದ. ಸುವರ್ಣ ನ್ಯೂಸ್ ಜೊತೆಗೆ. ನಿಜಕ್ಕೂ ಇಲ್ಲಿ ಚಾಮರಾಜನಗರ ಅನ್ನೋದು ಮೊದಲೆಲ್ಲ ಬರೀ ಮುಖ್ಯಮಂತ್ರಿಗಳು ಮಾತ್ರ ಇಲ್ಲಿ ಭೇಟಿ ಕೊಡೋದಕ್ಕೆ ಹೆದರ್ತಾ ಇದ್ರು, ಆದ್ರೆ ಇತ್ತೀಚೆಗಂತೂ ಬಹುತೇಕ ಸಚಿವರು ಕೂಡ ಇಲ್ಲಿ ಭೇಟಿ ಕೊಡೋದಕ್ಕೆ ಹಿಂದೆಟ್ಟು ಹಾಕ್ತಾರೆ. ಹೀಗೆ ಮುಂದುವರೆದ್ರೆ ಚಾಮರಾಜನಗರ ಜಿಲ್ಲೆಯ ಗತಿ ಏನು, ಅಲ್ಲಿನ ಅಭಿವೃದ್ಧಿ ಹೇಗಾಗಬೇಕು, ಜನರು ಮಾಡಿರೋ ತಪ್ಪಾದ್ರೂ ಏನು ಅನ್ನೋಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಇನ್ನಾದರೂ ಆ ಕಡೆ ಮುಖ ಮಾಡಲಿ ಅಂತ ಕೂಡ ಆಶಿಸ್ತೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ, ಅದಕ್ಕೆ ಮೊದಲು ಒಂದು ಸಣ್ಣ ವಿರಾಮ.